ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದೆ ಆರ್ಟಿಕಲ್ 370 ಹಾಗೂ 35 ಎ ರದ್ದು ಮಾಡಲು. ಈಗ ರದ್ದು ಮಾಡುವ ಮೂಲಕ ಜಮ್ಮು ಕಾಶ್ಮೀರದಲ್ಲಿನ ಜನರು ಭಾರತೀಯರಾಗಿದ್ದಾರೆ ಅಂತ ಬೆಂಗಳೂರಿನ ರಾಜ್ಯ ಆರ್ಥಿಕ ಸಹಾಯ ಪ್ರಕೋಷ್ಠ ವಿಶ್ವನಾಥ್ ಭಟ್ ಹೇಳಿದರು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ತಾಲೂಕು ಮಂಡಲ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ರಾಷ್ಟ್ರೀಯ ಏಕತಾ ಅಭಿಯಾನ, ಒಂದು ರಾಷ್ಟ್ರ ಒಂದು ಸಂವಿಧಾನ ಜನಜಾಗೃತಿ ಸಭೆಯಲ್ಲಿ ಉಪನ್ಯಾಸವನ್ನು ನೀಡಿ ಮಾತನಾಡಿದಂಥ ಅವರು, ದೇಶದಲ್ಲಿ ಎರಡು ಬೇಡ, ಒಂದೇ ದೇಶ ಒಂದೇ ಸಂವಿಧಾನ ಇರಬೇಕೆಂಬ ಆ ಶ್ಯಾಮಪ್ರಕಾಶ ಮುಖರ್ಜಿ ಹಾಗೂ ದೇಶದ ಜನರ ಆಸೆ ಇಂದು ಈಡೇರಿದೆ ಅಂತ ತಿಳಿಸಿದರು. ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ದೊಡ್ಡಪ್ಪ ಗೌಡ ಪಾಟೀಲ್ ನರಿಭೋಜಿ ಎನ್ನು ಸೇರಿದಂತೆ ಅನೇಕರು ಹಾಜರಿದ್ದರು. ಒಂದು ಶುದ್ಧವಾದ ರಾಷ್ಟ್ರೀಯ ದೃಷ್ಟಿಕೋನ ಇಟ್ಕೊಂಡಂತಹ ಸಾಂಪ್ರದಾಯಿಕ